ಜಿಯೋಮೆಟ್ರಿಕ್ ಆರ್ಟ್ ಕಲಿಕೆಗೆ ಸ್ವಾಗತ. ಈ ಪಿಕ್ಚರ್ನ ಹೇಗೆ ಮಾಡೋದು ಅಂತ ನೋಡೋಣ. ಪೇಪರ್ನ ಮಧ್ಯಭಾಗದಲ್ಲಿ ಒಂದು ಸರ್ಕಲ್ ಮಾಡ್ಕೊಳ್ಳಿ. ಮಿಡ್ಲ್ ಪಾಯಿಂಟನ್ನು ಹಾದೋಗೋ ಥರ ಒಂದು ಲೈನ್. ನಂತರ ಕಂಪಾಸ್ನಿಂದ ಇಲ್ಲಿವರೆಗೆ ಮೆಜರ್ಮೆಂಟ್ ತೊಗೊಂಡು ಎರಡೂ ಕಡೆಯೂ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಇಟ್ಕೊಂಡು ನಂತರ ಇಲ್ಲಿ ಇಟ್ಕೊಂಡು, ಆಗ ನಮಗೆ ಎರಡು ಡಾಟ್ ಸಿಗುತ್ತೆ, ಇಲ್ಲೊಂದು ಮತ್ತು ಇಲ್ಲೊಂದು. ಆ ಎರಡು ಡಾಟನ್ನು ಸೇರಿಸ್ಬೇಕು. ನಂತರ ನಮಗೆ ಇಲ್ಲಿಂದ ಇಲ್ಲಿಗೆ ಮಿಡ್ಲ್ ಪಾಯಿಂಟ್ ತೆಗೆಯೋಕ್ಕಿದೆ. ಇಲ್ಲಿಂದ ಇಲ್ಲಿ ಮೆಜರ್ಮೆಂಟ್ ತೊಗೊಂಡು ಅದೇ ರೀತಿಯಾಗಿ ಪ್ರತಿ ಪಾಯಿಂಟಿನ ಮೇಲೂ ಇಟ್ಕೊಂಡು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಎರಡು ಕಡೆ ಮಾಡಿದ್ರೆ ಸಾಕಾಗುತ್ತೆ, ಇದು ನಾಲ್ಕು ಕಡೆ ಮಾಡಬೇಕಂತಿಲ್ಲ. ಈ ಪಾಯಿಂಟ್ಗಳನ್ನ ಪೇಪರ್ನ ಹೊರಭಾಗದಲ್ಲಿ ಜಾಗ ಇದ್ರೇನು ತಗೋಬೋದು, ನಾನು ಒಳಗಡೆ ತಗೊಂಡೆ. ಎರಡು ಕಡೆ ಮಾತ್ರ ತಗೊಂಡ್ರೆ ಸಾಕೋದು. ಮತ್ತು ಆ ಪಾಯಿಂಟ್ ಮತ್ತು ಸೆಂಟ್ರ್ ಪಾಯಿಂಟ್ ಎರಡನ್ನು ಸೇರಿಸೋದ್ರಿಂದ ಇನ್ನೊಂದು ಸರ್ಕಲ್ನ ಇನ್ನೊಂದು ಕಡೆಯೂ ನಿಮಗೆ ಸಿಕ್ಬಿಡುತ್ತೆ ಪಾಯಿಂಟ್. ಈಗ ಇದೆರಡರ ಮಧ್ಯೆ ಇನ್ನೊಂದು ಪಾಯಿಂಟನ್ನು ತೊಗೋಬೇಕು. ಅದಕ್ಕೆ ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ತೊಗೊಂಡು ಇದಕ್ಕೆ ಹೊರಭಾಗದಲ್ಲೇ ಮಾರ್ಕ್ ತೊಗೋತಾ ಇದ್ದೀನಿ. ಈ ಪಾಯಿಂಟ್ ಕೂಡ ನೀವು ಹಾಫ್ ಪಾರ್ಟಿಗೆ ಮಾಡಿಕೊಂಡ್ರೆ ಮಾತ್ರ ಸಾಕಾಗುತ್ತೆ. 1, 2, 3, 4 ಪಾಯಿಂಟ್ಸ್ ಮಾತ್ರ ತೊಗೊಂಡಿದ್ದೀನಿ. ಇಲ್ಲಿಂದ ಮಿಡ್ಲ್ ಪಾಯಿಂಟನ್ನು ಹಾದು ದೊಡ್ಡ ಲೈನನ್ನು ಮಾಡಿದ್ರೆ ಇನ್ನೊಂದು ಕಡೆ ನಿಮಗೆ ಪಾಯಿಂಟ್ ಸಿಕ್ಕಿಬಿಡುತ್ತೆ. ಈ ಪಾಯಿಂಟನ್ನು ವೃತ್ತದ ಹೊರಭಾಗದಲ್ಲಿ ಪೇಪರ್ನಲ್ಲಿ ಜಾಗ ಇತ್ತು ಅದಕ್ಕಾಗಿ ಮಾಡಿಕೊಂಡೆ, ಇಲ್ಲಾಂದರೆ ಒಳಭಾಗದಲ್ಲೂ ಕೂಡ ಮಾಡ್ಕೋಬೋದು. ಏಕೆಂದರೆ ಮೊದಲು ಮಾಡ್ಕೊಂಡಿರೋ ಸರ್ಕಲ್ ದೊಡ್ಡದಾಗಿದ್ದರೆ ಪೇಪರ್ನಲ್ಲಿ ಹೊರಭಾಗದಲ್ಲಿ ಜಾಗ ಉಳಿಯಲ್ಲ. ಈಗ ಇಲ್ಲಿ ಪಾಯಿಂಟ್ ಇಟ್ಕೊಳ್ಳೋಣ, ಒಂದು ಬಿಟ್ಟು ಒಂದು. ನಂತರ ಆ ಎಲ್ಲ ಪಾಯಿಂಟ್ಗಳನ್ನು ಸೇರಿಸ್ಬೇಕು. ಸೇರಿಸೋದ್ರಿಂದ ಒಂದು ಆಕ್ಟಗನ್ ರೆಡಿ ಆಗುತ್ತೆ. ಈಗ ಇದಂತೂ ಲೈನ್ ಇದೆಯಲ್ಲ, ಅದಕ್ಕೆ ಪ್ಯಾರಲಲ್ ಆಗಿ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ. ಇನ್ನೊಂದು ಸೈಡೂ ಕೂಡ ಸೇಮ್, ಇಲ್ಲಿಂದ ಇಲ್ಲಿಗೆ. ಈಗ ಎಲ್ಲ ಕಡೆಯೂ ಆಗಿದೆ. ಈಗ ಇಲ್ಲಿಂದ ಈ ಪಾಯಿಂಟನ್ನು ಸೇರಿಸೋಣ, ಎರಡು ಬಿಟ್ಟು ಮತ್ತು ಮೂರನೇ ಪಾಯಿಂಟಿಗೆ ಅಂದ್ಕೊಳ್ಳಿ. ಒಂದ್ಸಲ ನೋಡಿ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಗೆ, ಇಲ್ಲಿ, ಇಲ್ಲಿ, ಇಲ್ಲಿ ಮತ್ತು ಇಲ್ಲಿ ಇಲ್ಲಿ ಆಲ್ರೆಡಿ ಇದೆ. ಅಲ್ಲಿಗೆ ಒಂದು ಪಾಯಿಂಟಿಂದ ಎಲ್ಲ ಪಾಯಿಂಟಿಗೂ ಒಂದೊಂದು ಲೈನ್ ಬಂದೇ ಬರುತ್ತೆ. ಈ ಪಾಯಿಂಟಿಂದ ನೋಡಿ ಎಲ್ಲೆಲ್ಲಿ ಮಿಕ್ಕಿದೆಯೋ ಅಲ್ಲೆಲ್ಲ ಲೈನ್ ಮಾಡ್ಕೊಂಡು ಹೋಗೋಣ. ಇಷ್ಟಾದಮೇಲೆ ನಿಮಗಿಲ್ಲಿ 6 ಪಾಯಿಂಟ್ಗಳು ಸಿಗುತ್ತೆ. ಅಲ್ಲಿ ಡಾಟ್ ಇಟ್ಕೊಂಡು ಅವುಗಳನ್ನು ಸೇರಿಸ್ಕೊಂಬಿಡೋಣ. ಇಲ್ಲಿ ಇನ್ನೊಂದು ಆಕ್ಟಗನ್ ರೆಡಿ ಆಗುತ್ತೆ. ಏನು ಮಾಡೋಣ ಅಂದರೆ, ಇಲ್ಲೊಂದು ಪಾಯಿಂಟನ್ನು ಇಟ್ಕೊಂಡು, ಇಲ್ಲಿ ನೋಡಿ ಒಂದು ಪಾಯಿಂಟ್ ಇಟ್ಕೊಂಡು ಮೊದಲಿಂದ ಲೈನನ್ನೇ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಕೊಂಬಿಡೋಣ. ಇಲ್ಲಿ ಪಾಯಿಂಟ್ ಇಟ್ಕೊಂಡು ಇಲ್ಲಿ ಉದ್ದಕ್ಕೆ ಮಾಡ್ಕೊಂಬಿಡೋಣ. ಇದು ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಬರುತ್ತೆ, ಇಲ್ಲಿಂದ ಇಲ್ಲಿವರೆಗೆ ತೊಗೊಂಬಿಡೋಣ. ಇಲ್ಲಿಂದ ಇಲ್ಲಿ, ನಂತರ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಬರುತ್ತೆ. ಈ ನಿಮ್ಮ ಪಾಯಿಂಟ್ ತೆಗೆಯೋದು ಈಸಿ, ಅಲ್ಲಿ ಕಾಣಿಸುತ್ತೆ ನಿಮಗೆ ಒಂದೊಂದು 3-4 ಲೈನ್ಗಳು ಕ್ರಾಸ್ ಆಗಿರೋದು ಕಾಣಿಸುತ್ತೆ, ಅಲ್ಲೇ ಒಂದು ಪಾಯಿಂಟ್ ಇಟ್ಕೊಂಬಿಡಿ. ನಂತರ ಇಲ್ಲಿಂದ ಇಲ್ಲಿಗೆ, ಇದನ್ನು ಕೂಡ ಎಲ್ಲ ಕಡೆಯೂ ಮಾಡ್ಕೊಂಬಿಡೋಣ. ನಂತರ ಈ ಪಾಯಿಂಟಿಂದ ಈ ಪಾಯಿಂಟನ್ನು ಸೇರಿಸ್ಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ, ಇದನ್ನು ಕೂಡ ಎಲ್ಲ ಕಡೆ ಮಾಡ್ಕೊಂಬಿಡಬೇಕು. ಈಗ ಇದೆರಡು ಪಾಯಿಂಟನ್ನು ನೋಡಿ, ಯಾವ್ದು ಯಾವ್ದು ಸೇರಿಸ್ತಾ ಇದ್ದೀನಿ ಅಂತ, ಒಂದು ಬಿಟ್ಟು ಒಂದು ಇಲ್ಲಿಂದ ಇಲ್ಲಿಗೆ. ಒಳಗೆ ಆಕ್ಟಗನ್ ಇತ್ತಲ್ಲ, ಆ ಪಾಯಿಂಟ್ಗಳಲ್ಲಿ ಒಂದು ಬಿಟ್ಟು ಒಂದು ಈ ರೀತಿಯಾಗಿ ಎಲ್ಲ ಕಡೆಯೂ ಸೇರಿಸ್ಕೋಬೇಕು. ಹಾಗೆ ಸೇರಿಸೋದ್ರಿಂದ ಇಲ್ಲಿ 3 ಸಿಗುತ್ತೆ ನೋಡಿ, 1, 2, 3, 1, 2, 3 ಈ ಥರ 3, 3 ಸಿಗುತ್ತೆ. ಇಲ್ಲಿ ಇಲ್ಲೊಂದು ಪಾಯಿಂಟ್ ಇಟ್ಕೊಳ್ಳಿ, ಸರ್ಕಲ್ನ ಮೇಲೆ ಈ ಭಾಗ ನೋಡ್ಕೊಳ್ಳಿ. ಈ ಪಾಯಿಂಟಿಂದ ಅದನ್ನು ಹಾದು ಹೋಗೋ ಥರ ಒಂದು ಲೈನ್ ಹಾಕಿದ್ರೆ ಇಲ್ಲೊಂದು ಪಾಯಿಂಟ್ ಸಿಗುತ್ತಲ್ವಾ ಲೈನ್ ಮೇಲೆ, ಅದು ನಿಮಗೆ ನೆಕ್ಸ್ಟ್ ಪಾಯಿಂಟ್ ಆಗಿರುತ್ತೆ ಸೇರಿಸೋಕಿರೋದು. ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿ, ಇನ್ನೊಂದು ಸಾರಿ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಇಲ್ಲಿ ಇಟ್ಕೊಂಡು ನಂತರ ಇಲ್ಲಿಂದ ಇಲ್ಲಿ ಸ್ಕೇಲ್ ಇಟ್ಕೊಂಡ್ರೆ ಇಲ್ಲೊಂದು ಸಿಗುತ್ತಲ್ಲ ಪಾಯಿಂಟು, ಅದು ನಮಗೆ ಪಿಕ್ಚರ್ಗೆ ಬೇಕಾಗಿರೋ ಪಾಯಿಂಟ್. ಈ ರೀತಿಯಾಗಿ ಪೂರ್ತಿಯಾಗಿ ಮಾಡ್ಕೊಳ್ಳಿ, ಎಲ್ಲ ಕಡೆಯೂ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ.
ಇಲ್ಲಿ ಒಂದು ಕಡೆ ನಾನೇ ತಪ್ಕೊಂಡ್ಬಿಟ್ಟಿದ್ದೆ ನೋಡಿ, ಇಲ್ಲಿಂದ ಇಲ್ಲಿಗೆ ರಾಂಗ್ ಲೈನ್ ಬಂದುಬಿಟ್ಟಿದೆ, ಪರವಾಗಿಲ್ಲ. ಈಗ ಕಲರ್ ಮಾಡೋಣ, ಎರೇಸ್ ಮಾಡಿಕೊಂಡು. ನಾನು ಇಲ್ಲಿ ಬ್ಲೂ ಹಾಕ್ತಾ ಇದ್ದೀನಿ. ಇದೇ ಥರ ಅಲ್ಲದೆ ಇನ್ಯಾವುದೋ ಥರ ನೀವು ಹಾಕ್ಬೋದು, ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದದು. ಎರಡೂ ಕಡೆಗಳಲ್ಲಿ ಡಾರ್ಕ್ ಬ್ಲೂ ಹಾಕ್ಕೊಂಡು ಮಧ್ಯಭಾಗದಲ್ಲಿ ಲೈಟ್ ಬ್ಲೂ ಹಾಕಿದ್ದೀನಿ, ನಂತರ ಗ್ರೀನ್ ಕೂಡ ಹಾಕಿದ್ದೀನಿ. ಫೈನಲಿ ಹೀಗೆ ಕಾಣಿಸ್ತಾ ಇದೆ.